ಏನ್ ಅವರಿಗೆ ಫಲ? ಈ ಪಾರ್ಟಿಗೆ ಸೋಲಿಸಿ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾವ್ರಲ್ಲ ಗೌಡ್ರಿಗೆ. ನಾನು ದೇವೇಗೌಡರ ಬಗ್ಗೆ ಇವತ್ತು ನಮಗೆ ದೇವ್ರ ಸಮಾನ. ಅವರು ದೇವೇಗೌಡರು ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ಸರ್ವೋಚ್ಚ ನಾಯಕರು. ಅವ್ರ ಬಗ್ಗೆ ಎರಡನೇ ಮಾತಿಲ್ಲ. ಕುಮಾರಸ್ವಾಮಿಯವ್ರ ಬಗ್ಗೆ ನಮಗೆ ದೊಡ್ಡ ಗೌರವ ಇದೆ. ಆದರೆ ರಾಜಕೀಯವಾಗಿ ಏನು ಇವ್ರು ಮಾತ್ರ ಬದುಕಬೇಕು, ನಾವು ಬದುಕದೇ ಬೇಡವಾ? ನಾವು ಒರಿಜಿನಲ್ ಒಕ್ಕಲಿಗರ್ರಿ. ನಾನು ಪಟೇಲ್ ರಾಮೇಗೌಡರ ಮಗ, ನಮ್ಮ ಅಪ್ಪನ ಹೆಸರು ರಾಮೇಗೌಡ ಅಂತ. ಒರಿಜಿನಲ್ ವ್ಯವಸಾಯಗಾರರು ಅವ್ರ ಮಗ. ನಾವೇನು ಬದುಕದೇ ಬೇಡವಾ? ನಾವು ಅಧಿಕಾರಕ್ಕೆ ಹೋಗೋದೆ ಬೇಡವಾ? ನಾವು ಮಾಡಿರೋ ಅನ್ಯಾಯ ಆದರೂ ಏನು ಈ ತಾಲೂಕಿಗೆ ಈ ಜಿಲ್ಲೆಗೆ? ನಾನೇ ಕೇಳ್ತೀನಿ. ಯಾವುದೋ ಒಂದು ವಿಡಿಯೋ ಮಾಡಿದಕ್ಕೋಸ್ಕರಲೇ, ಮಾತಾಡಿದಕ್ಕೋಸ್ಕರಲೇ ನಾನು ತೆಗೆದ್ರ ಅಂಥವು ಎಷ್ಟು ವಿಡಿಯೋ ಬಂದು ಬೇರೆ ಬೇರೆ ಇದೇ ಪಾರ್ಟಿಲಿ. ಆದ್ರಿಂದ ನಾನು ಜೆ ಡಿ ಎಸ್ ಒಂದು ಸೋಲಿಸ್ಬೇಕು ಅಂತ ಇಲ್ಲ, ಎಲ್ಲರನ್ನೂ ಸೋಲಿಸ್ಬೇಕು. ಶಿವರಾಮೇಗೌಡರಿಗೆ ಮಂಡ್ಯ ಜಿಲ್ಲೆ ನಾಯಕತ್ವ ಬಿಜೆಪಿ ನಾಯಕರು ಕೊಡಲಿಕ್ಕೆ ಒಪ್ಪಿದ್ದಾರೆ? ಈಗ ನನಗೆ ನಾನು ಹೇಳಿದ್ದಲ್ಲ, ನಾನು ಒಬ್ಬ ಹೋರಾಟಗಾರ. ನಾನು ಮದ್ದಿಂದಲೂ ಸಹಿತ 9 ಚುನಾವಣೆ ಮಾಡಿದ್ದೀನಿ. ಎಷ್ಟು ಹೇಳಿ? 9 ಚುನಾವಣೆ, 2 ಎಂ ಪಿ, 1 ಎಮ್ ಎಲ್ ಸಿ, 1 ಲೋಕಲ್ ಬಾಡಿ, ಇನ್ನು 6 ಸಾರಿ, 5 ಸಾರಿ ಎಮ್ ಎಲ್ ಎ, 4 ಸಾರಿ ಕಾಂಗ್ರೆಸ್ಸಲ್ಲ ಟಿಕೆಟ್ ತಗೊಂಡು ಸೋತಿದ್ದೀನಿ. ಆದ್ದರಿಂದ ನಾನೊಬ್ಬ ಹುಟ್ಟು ಹೋರಾಟಗಾರ. ನಮ್ಮ ಹೋರಾಟವನ್ನು ಎಲ್ಲೋ ಯಾವುದೋ ಪಾರ್ಟಿಗೆ ನಾನು ಅದನ್ನು ಕ್ರೀಮ್ ಕೊಡೋ ಬದಲು ನಮ್ಮನ್ನು ಯಾರು ಸಪೋರ್ಟ್ ಮಾಡಿದ್ದಾರ ಕಷ್ಟಕಾಲದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಮತ್ತು ಇವತ್ತಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದ್ರೇ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಜನಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಬೇರೆ ಬೇರೆ ಪಕ್ಷಗಳ ಅಧಿಕಾರಕ್ಕೆ ಬಂದರೆ ಏನೇನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಆದ್ದರಿಂದ ಡಬಲ್ ಇಂಜಿನ್ ಸರ್ಕಾರ ಇರಲಿ ಅನ್ನೋದು ನಮ್ಮ ಮಾತು. ವಿಸ್ತಾರ ನ್ಯೂಸ್, ನಿಖರ ಜನಪರ.